ಶ್ರೀರಾಮ ಸಮರ್ಥ 61 ನಾಮದ ಔಷಧವು ಹನಿ ಹನಿಯಾಗಿ ಹೊಟ್ಟೆಯಲ್ಲಿ ಹೋಗುತ್ತಿರಬೇಕು. ಆಫೀಸಿಗೂ ಕೂಡ ನಾವು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಬೇರೆ ಔಷಧಗಳು ಅಂದರೆ ಸಾಧನೆಗಳು ನಮಗೆ ಉಪಯೋಗವಾಗುವುದಿಲ್ಲ. ನಾವು ಅದನ್ನು ವೇಳೆಗನುಸಾರವಾಗಿ ತೆಗೆದುಕೊಳ್ಳಬೇಕು ಹಾಗೂ ಅದು ಸರಿಯಾಗಿ ಹೊಟ್ಟೆಯಲ್ಲಿ ಹೋಗಬೇಕು. ಅಲ್ಲದೆ ಅದು ಕಹಿಯಾಗಿದ್ದರೂ ನಮಗೆ ಅದು ರುಚಿಸಬೇಕು. ಅದು ರಕ್ತದಲ್ಲಿ ಸೇರಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಆದರೆ ನಾಮದ ಔಷಧವು ಹೀಗೆ ಇರುವುದಿಲ್ಲ, ಅದು ಕೂಡಲೇ ರಕ್ತದಲ್ಲಿ ಸೇರುತ್ತದೆ. 62 ಪಂಡಿತ ಹಾಗೂ ಅಶಿಕ್ಷಿತ, ಶ್ರೀಮಂತ ಹಾಗೂ ಬಡವ ಎಲ್ಲರಿಗೂ ನಾಮವೆಂಬ ಔಷಧವು ಸಮಾನವಾಗಿರುತ್ತದೆ. ಆದರೆ ಪಥ್ಯ ಪಾಲಿಸಿ ಔಷಧ ತೆಗೆದುಕೊಳ್ಳುವವರಿಗೆ ಅದರ ಗುಣವು ಬೇಗನೆ ಬರುತ್ತದೆ. ನಾಮವು ಮಹೌಷಧಿಯಾಗಿರುತ್ತದೆ. 63 ನಿದ್ರಾನಾಶದ ರೋಗವಾದವರು ನಿದ್ರೆ ಹತ್ತುವವರೆಗೆ ನಿದ್ರೆ ಔಷಧ ತೆಗೆದುಕೊಳ್ಳುತ್ತಾರೆ. ಅದರಂತೆ ನಮಗೆ ಸ್ವಾಭಾವಿಕ ಸಮಾಧಾನ ಪ್ರಾಪ್ತವಾಗುವವರೆಗೆ ನಾಮ ತೆಗೆದುಕೊಳ್ಳಬೇಕು. 64 ಭಗವಂತನ ನಾಮವು ಬ್ಯಾಂಕಿನಲ್ಲಿಟ್ಟ ದುಡ್ಡಿನಂತೆ ಇರುತ್ತದೆ. ವೇಳೆ ಪ್ರಸಂಗದಲ್ಲಿ ಅದು ವಿಶೇಷವಾಗಿ ಉಪಯೋಗವಾಗುತ್ತದೆ. 65 ಒಬ್ಬ ಬಡಿಗನು ಮನೆ ಕಟ್ಟುವುದಕ್ಕೆ ಬಂದನು. ಅವನ ಕೈಯಲ್ಲಿ ಒಂದು ಚಿಕ್ಕ ಚೀಲವಿತ್ತು. ಇಷ್ಟು ದೊಡ್ಡ ಮನೆ ಕಟ್ಟಬೇಕಾಗಿರುವುದೇನೋ ನಿಜ, ಆದರೆ ಅದನ್ನು ಕಟ್ಟಲು ಬೇಕಾಗುವ ಎಲ್ಲ ಉಪಕರಣಗಳು ಅವನ ಚಿಕ್ಕ ಚೀಲದಲ್ಲಿ ಇರುತ್ತವೆ. ಆ ಮನೆಯಲ್ಲಿ ಅಂಥ ಎಷ್ಟೋ ಉಪಕರಣಗಳನ್ನಿಡಲು ಶಕ್ಯವಿರುತ್ತದೆ. ಅದರಂತೆ ಭಗವಂತನು ಇಷ್ಟು ದೊಡ್ಡವನೇನೋ ನಿಜ, ಆದರೆ ಅವನನ್ನು ಪ್ರಾಪ್ತ ಮಾಡಿಕೊಳ್ಳಲು ಇಷ್ಟು ಚಿಕ್ಕದಾದ ನಾಮವು ಪರ್ಯಾಪ್ತವಾಗಿರುತ್ತದೆ. 66 ಈಗಿನ ಕಾಲದಲ್ಲಿ ಪ್ರವೇಶಕ್ಕೆ ಪಾಸ್ ಉಪಯೋಗಿಸುತ್ತಾರೆ. ಯಾರ ಹತ್ತಿರ ಪಾಸ್ ಇರುತ್ತದೆಯೋ ಅವರನ್ನು ಮಾತ್ರ ಒಳಗೆ ಬಿಡುತ್ತಾರೆ, ಅಂದರೆ ಅವರು ಆಮಂತ್ರಿತರಿರುತ್ತಾರೆ. ಅದರಂತೆ ನಾವು ನಾಮ ತೆಗೆದುಕೊಂಡರೆ ನಮಗೆ ಅನುಕೂಲವಾದದ್ದು ಮಾತ್ರ ಒಳಗೆ ಬರುತ್ತದೆ. 67 ಭಗವಂತನ ನಾಮದಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಇರುವುದಿಲ್ಲ, ಆದ್ದರಿಂದ ಅದು ಅಪೂರ್ಣವಾಗಿರುವುದಿಲ್ಲ. 68 ಈಗ ಭಗವಂತನು ಒಂದು ದಂಡಿಗೆ ಹಾಗೂ ನಾವು ಮತ್ತೊಂದು ದಂಡಿಗೆ ಇರುತ್ತೇವೆ. ನಾವು ಅವನನ್ನು ನಾಮದಿಂದ ಹತ್ತಿರ ಹತ್ತಿರ ತರಬೇಕು. ನಮಗೆ ನಮ್ಮ ದೇಹದ ವಿಸ್ಮರಣೆ ಆಗುತ್ತಾ ಹೋದಂತೆ ಭಗವಂತನು ಹತ್ತಿರ ಬರುತ್ತಾನೆ. ಭಗವಂತನ ನಾಮದಲ್ಲಿ ಸತ್ಸಂಗತಿ ಇರುತ್ತದೆ. 69 ವಿಷಯದ ಆವೇಶವು ಮಾಯೆಯ ಸ್ಮರಣವಾಗಿರುತ್ತದೆ ಹಾಗೂ ನಾಮದ ಸ್ಮರಣೆಯು ಭಗವಂತನ ಸ್ಮರಣವಾಗಿರುತ್ತದೆ. ನಾಮದ ಹಿಂದೆ ಭಗವಂತನ ಅಸ್ತಿತ್ವವಿರುತ್ತದೆ, ಆದ್ದರಿಂದ ಅದರಲ್ಲಿ ಸತ್ಸಂಗವಿರುತ್ತದೆ. 70 ಸೂರ್ಯನು ಕೇವಲ ಪ್ರಕಾಶ ಕೊಡುತ್ತಾನೆ, ಅದರಿಂದ ಕತ್ತಲೆಯು ತಾನಾಗಿಯೇ ದೂರವಾಗುತ್ತದೆ. ಅದರಂತೆ ನಾಮವು ಭಗವಂತನ ಪ್ರೇಮವನ್ನು ಬೆಳೆಸುತ್ತದೆ, ಆಗ ನಮ್ಮ ದೋಷಗಳು ತಾವಾಗಿಯೇ ದೂರವಾಗುತ್ತವೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.